ಅದೇ 2019 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ 14 ಮಾರ್ಕ್ಸ್ ಗೆ ಓದ್ಬಿಡ್ತೀನಿ ನೋಡ್ಕೊಳ್ಳಿ ದಿ ಪ್ರಾಫಿಟ್ ಅರ್ನ್ ಬೈ ಎ ಕಂಪನಿ ಈಸ್ 25% ಆನ್ ಸೇಲ್ಸ್ ಡ್ಯೂರಿಂಗ್ ದಿ ಇಯರ್ 2006 ಅಂಡ್ ಇಟ್ ಈಸ್ 30% ಆನ್ ಸೇಲ್ಸ್ ಡ್ಯೂರಿಂಗ್ ದಿ ಇಯರ್ 2007 ಇಫ್ ದ ಸೇಲ್ಸ್ ಫಾರ್ 2006 ಇಸ್ 2 ಲಕ್ಷ ಅಂಡ್ 2007 ಇಸ್ 3 ಲಕ್ಷ ಫೈಂಡ್ ಔಟ್ ಪಿ ವಿ ರೇಷಿಯೋ PEP, expected sales to earn a profit of 1 lakh, profit for sales of rupees 50,000, 5 lakhs. So that, here, first to name in mind, 2006, sales is today 2 lakhs. Profit percentage is today 25%. Percentage of profit on sales is today 25%. 25% or 20 25%. 25% 25% and the yes for 50,000 profit. Correct? Yes. That 2007 sales is 3 lakhs. Now the percentage of profit on sales is 30%. Yes for the 90,000. Okay, difference of profit is 40,000. Less is 1 lakh. ಕರೆಕ್ಟ್ ಹಾಗಾದ್ರೆ ನಾವು ಫಸ್ಟ್ ಅವನು ಕೇಳಿರೋ ಪ್ರಕಾರ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100 40,000 ಡಿವೈಡೆಡ್ ಬೈ 1 lakh ಇಂಟು 100 ಮಾಡಿದ್ರೆ 40% ಬರುತ್ತೆ ಅದನ್ನ 0.4 ಅಂತ ಕರೀಬೇಕು ಕರೆಕ್ಟಾ ಎರಡನೇ ಕ್ವಶನ್ ಅವ್ನು ಕೇಳಿ ಕೇಳಿದ ಹೋಗಿ ಏನ್ ಮಾಡ್ಬೇಕು ಫಿಕ್ಸ್ ಕಾಸ್ಟ್ ಮಾಡ್ಲೇಬೇಕು ಈ ತರ ಕ್ವಶನ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್ ಸೇಲ್ಸ್ ಯಾವ ತಗೊಳ್ತೀರಾ 2 lakhs ಫಸ್ಟ್ ಇಯರ್ ತಗೋಣ 25% ಮೈನಸ್ ಸಾರಿ 40% ಅಲ್ವಾ ಪಿ ವಿ ರೇಷಿಯೋ 40% ಪ್ರಾಫಿಟ್ 50,000 ಇದೆ ಅಲ್ಲಿಗೆ 80,000 ಮೈನಸ್ 50,000 30,000 ಇಸ್ ದ ಫಿಕ್ಸ್ ಕಾಸ್ಟ್ ಕರೆಕ್ಟಾ ನೆಕ್ಸ್ಟ್ ಬಿಇಪಿ ಕೇಳಿದ್ರೆ ಬಿಇಪಿ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಫಿಕ್ಸ್ ಕಾಸ್ಟ್ 30,000 ಪಿ ವಿ ರೇಷಿಯೋ 0.40 ಎಷ್ಟು ಬರುತ್ತಪ್ಪ 75,000 ಬರ್ತಾ ಇದೆ ಅಲ್ಲಿಗೆ 75,000 ಅವ್ನು ಮಾಡಿದ್ರೆ ಪ್ರಾಫಿಟ್ ಇಲ್ಲ ಲಾಸ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ 1 lakh rupees ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೇಳಿದಾನೆ ಕರೆಕ್ಟಾ ಹಾಗಾದ್ರೆ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ 30,000 ಪ್ಲಸ್ 1 lakh ಡಿವೈಡೆಡ್ ಬೈ 0.40 ಎಷ್ಟು ಬರ್ತಮ್ಮ 3,25,000 ನೋಡಿ 3 lakhs ಪ್ರಾಫಿಟ್ ಅರ್ನ್ ಮಾಡಿದ್ರೆ ಸೇಲ್ಸ್ ಮಾಡಿದ್ರೆ 90,000 ಪ್ರಾಫಿಟ್ ಬರ್ತಾ ಇದೆ 1 lakh rupees ಪ್ರಾಫಿಟ್ ಬೇಕಾದ್ರೆ ಖಂಡಿತ 3 ಲಕ್ಷಕ್ಕಿಂತ ಜಾಸ್ತಿ ಬೇಕಾಗಿದೆ ಲಾಸ್ಟ್ ಕ್ವಶನ್ ಏನ್ ಕೇಳಿದಾನೆ ಸೇಲ್ಸ್ 5 lakhs ಇದ್ದಾಗ ಪ್ರಾಫಿಟ್ ಎಷ್ಟು ಅಂತ ಕೇಳಿದಾರೆ ಕರೆಕ್ಟಾ ಅದಕ್ಕೆ ಸೇಲ್ಸ್ ರಿಕ್ವೈರ್ಡ್ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಸೇಲ್ಸ್ ಎಷ್ಟು ಬೇಕು ಅಂತ ಹೇಳ್ತಿದ್ದಾರೆ ಫಿಕ್ಸ್ ಕಾಸ್ಟ್ ಎಷ್ಟು ಇರುತ್ತೆ 30,000 ಯಾಕಮ್ಮ ಮಕ್ಕಳು 20 ಅಂದಂಗಾಯ್ತು 0.40 ಕರೆಕ್ಟಾ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 30,000 ಇಂಟು 1 ಈಸ್ 30,000 ಪ್ರಾಫಿಟ್ ಇಂಟು 1 ಈಸ್ ಪ್ರಾಫಿಟ್ 5 lakhs ಇಂಟು 40 ಈಸ್ ಎಷ್ಟು ನಾ ಕೈಲ 20 2 lakhs ಅಲ್ಲಿಗೆ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 2 lakhs ಈ ಪ್ಲಸ್ 30,000 ಈ ಕಡೆ ಬಂದ ಏನಾಗುತ್ತೆ ಮೈನಸ್ 30,000
ಅಲ್ಲಿಗೆ ಟೋಟಲ್ ಪ್ರಾಫಿಟ್ ಎಷ್ಟು ಬರುತ್ತೆ ಇದಕ್ಕೆ 14 ಮಾರ್ಕ್ಸ್ ಅಪ್ಪ ಈ ಕ್ವೆಶ್ಚನ್ ಗೆ ನೋಡಿ 14 ಮಾರ್ಕ್ಸ್ ಜಸ್ಟ್ ಒಂದು 5-6 ಮಿನಿಟ್ಸ್ ಅಲ್ಲಿ ಬಂದ್ಬಿಡುತ್ತೆ ಕರೆಕ್ಟಾ